ಪೆಬಲ್ಸ್ ಕನ್ನಡ ಇದೀಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಅತ್ತಿಮಬ್ಬೆಯ ತಂದೆ ತಾಯಿಯ ಹೆಸರೇನು? ಸೊ ಅತ್ತಿಮಬ್ಬೆಯ ತಂದೆ ತಾಯಿಯ ಹೆಸರು, ತಂದೆ ಹೆಸರು ಮಲ್ಲಪ್ಪ, ತಾಯಿ ಅಬ್ಬಕ್ಕಬ್ಬೆ ಅಂತ. ಉತ್ತರ, ಅತ್ತಿಮಬ್ಬೆಯ ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪ, ತಾಯಿ ಅಬ್ಬ ಕಬ್ಬೆ ಅಂತ. ಓಕೆ, ನೆಕ್ಸ್ಟ್ ಎರಡನೇದು, ಅತ್ತಿಮಬ್ಬೆಯ ಹುಟ್ಟೂರು ಯಾವುದು? ಅತ್ತಿಮಬ್ಬೆಯ ಹುಟ್ಟೂರು ಪುಂಗನೂರು ಅಂತ. ಉತ್ತರ, ಅತ್ತಿ ಮಬ್ಬೆಯ ಹುಟ್ಟೂರು ಪುಂಗನೂರು. ಪುಂಗನೂರು. ನೆಕ್ಸ್ಟ್ ಮೂರನೇ ನೋಡಿ, ಅತ್ತಿಮಬ್ಬೆಯನ್ನ ಜನರು ಏನೆಂದು ಕೊಂಡಾಡುತ್ತಿದ್ದರು? ಸೊ ಅತ್ತಿಮಬ್ಬೆಯನ್ನ ಜನರು ದಾನಶೂರೆ, ದಯಾವಂತೆ, ದಯಾಶೀಲೆ, ಧರ್ಮಿಷ್ಠೆ ಅಂತ ಕೂಗ್ತಾ ಇದ್ರು. ದಾನ ಶೂರೆ ದಯಾಶೀಲೆ ದಯಾಶೀಲೆ ಧರ್ಮಿಷ್ಠೆ ಪ್ರಣಧೀರೆ. ಎನ್ನುತ್ತಿದ್ದರು ಹಾಗೇನತ್ತಿದ್ದರು. ಫುಲ್ ಸ್ಟಾಪ್. ನೆಕ್ಸ್ಟ್, ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿದ್ದಾನೆ? ಸೊ ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ದಾನ ಚಿಂತಾಮಣಿ ಅಂತ ಕರೆದು, ಅದರ ಜೊತೆಗೆ ತನ್ನ ಮಗಳಿಗೆ ಕೂಡ ಅತ್ತಿಮಬ್ಬೆ ಅಂತ ಹೆಸರು ನೀಡುವುದರ ಮೂಲಕ ಅಭಿಮಾನವನ್ನು ತೋರಿದ್ದಾನೆ. ಉತ್ತರ, ರನ್ನ ಅತ್ತಿಮಬ್ಬೆಯನ್ನ ದಾನ ಚಿಂತಾಮಣಿ ಮಣಿ ಎಂದು ಕರೆದು ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂಬ ಅತ್ತಿಮಬ್ಬೆ ಎಂದು ಹೆಸರಿಟ್ಟಿದ್ದಾನೆ. ಎಂದು ಹೆಸರಿಟ್ಟು ಅಭಿಮಾನ ತೋರಿದ್ದಾನೆ. ನೆಕ್ಸ್ಟ್, ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳಾವುವು? ಯಾವುದು ಅಂದರೆ ಅತಿ ಚತುರೆ, ವಿನಯ, ಅತಿ ಚತುರೆ, ವಿನಯ, ವಿವೇಕ ಸಂಪನ್ನೆ, ಸಂಪನ್ನೆಯ ಗುಣಗಳನ್ನು ಅತ್ತಿಮಬ್ಬೆ ಹೊಂದಿದ್ದಳು.
ಮತ್ತೊಮ್ಮೆ ನೋಡಿ, ಅತ್ತಿಮಬ್ಬೆಯ ತಂದೆ ತಾಯಿಯ ಹೆಸರೇನು? ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪ, ತಾಯಿ ಅಬ್ಬಕಬ್ಬೆ. ಅತ್ತಿಮಬ್ಬೆಯ ಹುಟ್ಟೂರು ಯಾವುದು? ಅತ್ತಿಮಬ್ಬೆಯ ಹುಟ್ಟೂರು ಪುಂಗನೂರು. ಅತ್ತಿಮಬ್ಬೆಯನ್ನು ಜನರು ಏನೆಂದು ಕೊಂಡಾಡುತ್ತಿದ್ದರು? ಅತ್ತಿಮಬ್ಬೆಯನ್ನು ಜನರು ದಾನಶೂರೆ, ದಯಾಶೀಲೆ, ಧರ್ಮಿಷ್ಠೆ, ರಣಧೀರೆ ಎಂದು ಕರೆಯುತ್ತಿದ್ದರು, ಅಂದ್ಕೊಂಡಾಡ್ತಾ ಇದ್ರು. ನಾಲ್ಕನೇ ಪ್ರಶ್ನೆ, ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿದ್ದಾನೆ? ಉತ್ತರ, ರನ್ನ ಅತ್ತಿಮಬ್ಬೆಯನ್ನು ದಾನ ಚಿಂತಾಮಣಿ ಎಂದು ಕರೆದು ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದ ಹೆಸರಿಟ್ಟು ಅಭಿಮಾನವನ್ನು ತೋರಿದ್ದಾನೆ. ಐದನೇದು ನೋಡಿ, ಬಾಲಕಿ ಅತ್ತಿಮಬ್ಬೆಯಲ್ಲಿದ್ದ ಗುಣಗಳು ಯಾವುವು? ಉತ್ತರ, ಅತಿ ಚತುರೆ, ವಿನಯೆ, ವಿವೇಕಿ, ಸಂಪನ್ನೆಯ ಗುಣಗಳು ಅತ್ತಿಮಬ್ಬೆಯಲ್ಲಿದ್ದವು. ಆರನೇ ಪ್ರಶ್ನೆ, ಅತ್ತಿಮಬ್ಬೆ ಅಣ್ಣಂದಿರಿಂದ ಯಾವ ವಿದ್ಯೆಗಳನ್ನು ಕಲಿತಳು? ಉತ್ತರ, ಅತ್ತಿಮಬ್ಬೆ ಅಣ್ಣಂದಿರಿಂದ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ ವಿದ್ಯೆ ಕಲಿತಳು. ಏಳನೇ ಪ್ರಶ್ನೆ, ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ? ಯಾರಿಗೆ ಅಂತಂದರೆ ಉತ್ತಮ ಸಾಧನೆ ಮಾಡಿದ ಮಹಿಳಾ ಸಾಹಿತಿಗೆ. ಉತ್ತಮ ಸಾಧನೆ ಮಾಡಿದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿ ನೀಡಲಾಗುತ್ತದೆ. ಅತ್ತಿಮಬ್ಬೆ ಪ್ರಶಸ್ತಿ ನೀಡಲಾಗುತ್ತದೆ. ಕೆಳಗಿನ ಪದಗಳಿಗೆ ಅನ್ಯಲಿಂಗ ರೂಪ ಬರೆಯಿರಿ. ಸೊ ಚೇಂಜ್ ದ ಜೆಂಡರ್. ಧರ್ಮಿಷ್ಠೆ ಹೆಣ್ಮಗಳು, ಧರ್ಮಿಷ್ಠ ಗಂಡ್ಮಗ, ಧರ್ಮಿಷ್ಠ. ದಯಾಶೀಲೆ, ದಯಾಶೀಲ. ಚತುರ, ಚತುರೆ. ಸಂಪನ್ನೆ, ಸಂಪನ್ನ. ದಾನಶೂರ, ದಾನ ಶೂರೆ. ಕವಿ, ಕವಯಿತ್ರಿ. ಈ ಮೇಲೆ ನೋಡಿ, ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಫಸ್ಟ್ನೇದು ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ. ದಿವ್ಯಾದರ್ಶ, ದಿವ್ಯಾ ಪ್ಲಸ್ ಆದರ್ಶ. ಬಿರುದಾಂಕಿತ, ಬಿರುದು ಪ್ಲಸ್ ಅಂಕಿತ. ಮೂರ್ನಾಲ್ಕನೇದು ಜಿನಾಲಯ, ಜಿನ ಪ್ಲಸ್ ಆಲಯ. ಐದನೇದು ವೀರಾವೇಶ, ವೀರ ಪ್ಲಸ್ ಆವೇಶ. ನಾಲ್ಕನೇದು ಸಾಹಿತ್ಯಾಭಿಮಾನಿ, ಸಾಹಿತ್ಯ
ಪ್ಲಸ್ ಅಭಿಮಾನಿ, ಸಾಹಿತ್ಯ ಅಭಿಮಾನಿ. ಸೊ ಮತ್ತೊಮ್ಮೆ ನೋಡೋಣ, ಅತ್ತಿಮಬ್ಬೆ ಅಣ್ಣ ಅಣ್ಣಂದಿರಿಂದ ಯಾವ ವಿದ್ಯೆಗಳನ್ನು ಕಲಿತಳು? ಉತ್ತರ, ಅತ್ತಿಮಬ್ಬೆ ಅಣ್ಣಂದಿರಿಂದ ಕತ್ತಿ ವರಸೆ, ಕುದುರೆ ಸವಾರಿ, ಬಿಲ್ ವಿದ್ಯೆಯನ್ನು ಕಲಿತಳು. ಏಳನೇ ಪ್ರಶ್ನೆ, ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ? ಉತ್ತರ, ಉತ್ತಮ ಸಾಧನೆ ಮಾಡಿದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಕೆಳಗಿನ ಪದಗಳಿಗೆ ಅನ್ಯ ಲಿಂಗ ರೂಪ ಬರೆಯಿರಿ. ಧರ್ಮಿಷ್ಠೆ ಧರ್ಮಿಷ್ಠ, ಚತುರ ಚತುರೆ, ದಾನಶೂರ ದಾನಶೂರೆ, ದಯಾಶೀಲೆ ದಯಾಶೀಲ, ಸಂಪನ್ನೇ ಸಂಪನ್ನ, ಕವಿ ಕವಯಿತ್ರಿ. ಈ ಪದಗಳನ್ನು ಬಿಡಿಸಿ ಬರೆಯಿರಿ. ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ, ದಿವ್ಯಾದರ್ಶ, ದಿವ್ಯ ಪ್ಲಸ್ ಆದರ್ಶ, ಬಿರುದಾಂಕಿತ, ಬಿರುದು ಪ್ಲಸ್ ಅಂಕಿತ, ಜಿನಾಲಯ, ಜಿನ ಪ್ಲಸ್ ಆಲಯ, ವೀರಾವೇಶ, ವೀರ ಪ್ಲಸ್ ಆವೇಶ, ಸಾಹಿತ್ಯಾಭಿಮಾನಿ, ಸಾಹಿತ್ಯ ಪ್ಲಸ್ ಅಭಿಮಾನಿ. ಬಿಟ್ಟ ಸ್ಥಳ ತುಂಬಿರಿ. ಮೊದಲಿಗೆ ಅತ್ತಿಮಬ್ಬೆಯ ಗುರುಗಳ ಹೆಸರೇನು? ಸೊ ಅತ್ತಿಮಬ್ಬೆಯ ಗುರುಗಳ ಹೆಸರು ದಿನಚಂದ್ರ. ದಿನಾಚಾರ್ಯ ಅರ್ಜುನಚಂದ್ರ. ಎರಡನೇದು, ಅತ್ತಿಮಬ್ಬೆಯ ಗಂಡನ ಹೆಸರೇನು? ನಾಗಸೇವ. ನಾಗಸೇವ. ರನ್ನನ ಗುರುಗಳ ಹೆಸರು? ಅಜಿತ ಸೇನಾಚಾರ್ಯ. ಅಜಿತ ಸೇನಾ ಚಾರ್ಯ. ಫೋರ್ತ್, ರನ್ನನಿಗೆ ಇದ್ದ ಬಿರುದು ಡ್ಯಾಶ್ ಎಂಬ ಬಿರುದು ಇತ್ತು, ಕವಿ ಚಕ್ರವರ್ತಿ. ಕವಿ ಚಕ್ರವರ್ತಿ ಎನ್ನುವಂಥ ಬಿರುದಿತ್ತು. ಅತ್ತಿಮಬ್ಬೆಯ ಮಗನ ಹೆಸರು ಅಣ್ಣಿಗದೇವ. ಅಣ್ಣಿಗ ದೇವ. ಊಮೆಯನ್ನು ವಚನ ಬದಲಿಸಿ ಬರೆಯಿರಿ. ಕೃತಿಗಳು ಕೃತಿ, ಮಗು ಮಕ್ಕಳು, ವೀರ ವೀರರು, ದತ್ತಿ ದತ್ತಿಗಳು, ಅಣ್ಣ ಅಣ್ಣಂದಿರು, ಬಾಲಕ ಬಾಲಕರು. ಮತ್ತೊಮ್ಮೆ ನೋಡಿ, ಅತ್ತಿಮಬ್ಬೆ ಗುರುಗಳ ಹೆಸರು ದಿನಚಂದ್ರ, ಅತ್ತಿಮಬ್ಬೆಯ ಗಂಡನ ಹೆಸರು ನಾಗಸೇವ, ರನ್ನನ ಗುರುಗಳ ಹೆಸರು ಅಜಿತ ಸೇನಾಚಾರ್ಯ, ರನ್ನನಿಗೆ ಚಕ್ರವರ್ತಿ ಎಂಬ ಬಿರುದು ಬಂದು ಇತ್ತು, ಅತ್ತಿಮಬ್ಬೆ ಮಗನ ಹೆಸರು ಅಣ್ಣಿಗದೇವ. ವಚನ ಬದಲಿಸಿ, ಕೃತಿಗಳು ಕೃತಿ, ಮಗು ಮಕ್ಕಳು, ವೀರ ವೀರರು, ದತ್ತಿ ದತ್ತಿಗಳು, ಅಣ್ಣ ಅಣ್ಣಂದಿರು, ಬಾಲಕ ಬಾಲಕರು. ಪೆಬಲ್ಸ್ ಕನ್ನಡ.